ಎಚ್ ಕಾಂತರಾಜ್ ಆಯೋಗದ ವರದಿಯನ್ನು ಸಾಮಾಜಿಕ ನ್ಯಾಯದ ಪರವಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾರಿಗೊಳಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾಗೃತಿ ವೇದಿಕೆ ಅಧ್ಯಕ್ಷ ಆರ್ ಮೋಹನ್ ಒತ್ತಾಯಿಸಿದ್ರು. ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂತರಾಜ್ ವರದಿಯು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾತಿ ವರ್ಗಗಳಿಗೆ ಸಂಜೀವಿನಿಯಾಗಿದೆ. ಹೀಗಾಗಿ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿರುವ ಸಿಎಂ ಸಿದ್ದರಾಮಯ್ಯನವರು ಜಯಪ್ರಕಾಶ್ ಹೆಗ್ಡೆ ಅವರ ಮೇಲೆ ಒತ್ತಡ ಹೇರಿ ವರದಿಯನ್ನು ಶೀಘ್ರ ಸ್ವೀಕರಿಸಿ ಜಾರಿಗೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು. ಇವತ್ತಿನ ಕಾಂತರಾಜ್ ವರದಿ ಸಾಮಾಜಿಕ ಹಾಗೂ ಶೈಕ್ಷಣಿಕ ಅದರಲ್ಲಿ ನಾವು ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದೀವಿ. ರಾಜಕೀಯವಾಗಿ ನಮ್ಮ ಬೆಳವಣಿಗೆಗೆ ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗ, ಮೋಸ್ಟ್ ಬ್ಯಾಕ್ವರ್ಡ್ ಮತ್ತು ಮೋಸ್ಟ್ ಮೈಕ್ರೋ ಬ್ಯಾಕ್ವರ್ಡ್ಗಳು ನಾವು ಇವತ್ತೇನಿದ್ವಿ, ಭಾರಿ ಸಂಕಷ್ಟದಲ್ಲಿದ್ದೀವಿ ಸಾಮಾಜಿಕ ಶೈಕ್ಷಣಿಕವಾಗಿ. ಇವತ್ತು ಹುಬ್ಳಿಯಲ್ಲಿ ಏನಪ್ಪ ನಿಮ್ಮ ಹತ್ರ ಬಂದು ನಾವು ಕೇಳ್ಕೊಳ್ತಿರೋದು ಅಂದರೆ, ಅಹಿಂದ ಅನ್ನೋದೇನೋ ಹುಟ್ಟಿದ್ದಿದೆ, ಅದು ನಮ್ಮ ಹುಬ್ಳಿಯಿಂದ ಹುಟ್ಟಿದೆ ಮತ್ತು ಸಿದ್ದರಾಮಯ್ಯವ್ರಿಗೆ ನೆಲೆ ಕೊಟ್ಟಿದ್ದು ಇದೇ ಹುಬ್ಳಿಯಿಂದ. ಹಾಗಾಗಿ ನಮ್ಗೆ ಇವತ್ತೊಂದು ಸುವರ್ಣ ಅವಕಾಶ ಇರೋ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇರೋದು. ಹಿಂದುಳಿದ ವರ್ಗ ಶೋಷಣೆಗೆ ಭಾರಿ ವರ್ಷದಿಂದ ಒಳಗಾಗಿದೆ, ನಮಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಯಾವುದೇ ನೆಲೆಗಳು ಇಲ್ಲ. ಹಾಗಾಗಿ ಹಿಂದೆ ದೇವರಾಜ ಅರಸು ಅವರು ಅವನೂರು ವರದಿ ಕಮಿಷನ್ ತಂದು, ಇದು ಅವನೂರು ಕಮಿಷನ್ ತಂದು ನಮಗೆ ಒಂದು ಶಕ್ತಿ ತುಂಬಿದ್ರು ರಾಜಕೀಯವಾಗಿ. ಅದೇ ರೀತಿ ಉಳುವನೆ ಒಡೆಯ ಕೊಟ್ಟು ಕೂಡ ನಮಗೆ ಒಂದು ಶಕ್ತಿ ತುಂಬಿದೆ. ಅದೇ ರೀತಿ ಇವತ್ತು ಏನು ಕುಮಾರಸ್ವಾಮಿಯವ್ರ ಸರ್ಕಾರ ಮತ್ತು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಮತ್ತು ಬಸವರಾಜ ಬೊಮ್ಮಾಯಿನವ್ರ ಸರ್ಕಾರದಲ್ಲಿ ಕಾಂತರಾಜ್ ವರದಿಯನ್ನು ಮೂಲೆ ಗುಂಪು ಮಾಡಿದರು, ಮೂಲೆ ಗುಂಪು ಮಾಡಿ ಅದನ್ನು ಲೆಕ್ಕಕ್ಕೆ ಬಾರದೇ ರೀತಿಯಲ್ಲಿ ಹಾಕಿದರು. ಇದು ಇವತ್ತು ಜಯಪ್ರಕಾಶ್ ಹೆಗ್ಡೆಯವರು ಅಧ್ಯಕ್ಷರಾಗಕ್ಕೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರೇ ಕಾರಣ. ಅವ್ರ ಶಿಫಾರಸಿನ ಮೇಲೆ ಅವರು ಅಧ್ಯಕ್ಷರಾಗಿರ್ತಾರೆ. ಮೊನ್ನೆ ಕೂಡ ಸಿದ್ದರಾಮಯ್ಯವರು ಫೆಬ್ರವರಿ 22 ತನಕ ಅವಕಾಶ ಅವ್ರನ್ನ ಮುಂದುವರಿಸಿದ್ದಾರೆ. ಆದರೆ ಜಯಪ್ರಕಾಶ್ ಹೆಗ್ಡೆಯವರು ಯಾವ ನಿರ್ಣಯ ತಗೊಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಹಿಂದುಳಿದ ಮತ್ತು ಅತಿ ಹಿಂದುಳಿದವರು ನಮ್ಮ ಹಕ್ಕು ಏನಪ್ಪ ಅಂದರೆ ಶೀಘ್ರವಾಗಿ ಮಂಡನೆ ಜಾರಿಗೆ ಬರಬೇಕು. ಜಾರಿಗೆ ಬಂದು ಮತ್ತು ಹಿಂದುಳಿದವ್ರಿಗೆ ನಮಗೆ ನಮ್ಮ ಹಕ್ಕನ್ನು ನಾವು ಕೇಳ್ತೀವಿ. ಇದು ಭಿಕ್ಷೆ ಅಲ್ಲ, ನಮ್ಮ ಹಕ್ಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾರೆ. ಶೈಕ್ಷಣಿಕ ಮತ್ತು ಸಾಮಾಜಿಕ ನೆಲೆಯಲ್ಲಿ ನಾವು ಗಟ್ಟಿಯಾಗಬೇಕು ಅಂತ ಈ ವಿಚಾರವಾಗಿ ಸುದ್ದಿಗೋಷ್ಠಿಯಲ್ಲಿ ದರ್ಶನ್, ನಾಗರಾಜ್ ಗುರಿಕಾರ್, ಪ್ರಶಾಂತ್ ಕ್ಷತ್ರಿಯ, ದೇವೇಂದ್ರ, ವಿ ರಾಜು ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.